ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಇದು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾದದ್ದು ವ್ಯಾಪಾರಸ್ಥರಿಗೆ. ರುಪಿ ಅರ್ನ್ಡ್ ಟುಡೇ ಈಸ್ ಬೆಟರ್ ದ್ಯಾನ್ ರುಪಿ ಅರ್ನ್ಡ್ ಟುಮಾರೋ. ಅಂದರೆ ಇಂದು ನಾವು ಗಳಿಸಿದ ರೂಪಾಯಿ ನಾಳೆ ಗಳಿಸುವ ಒಂದು ರೂಪಾಯಿಗಿಂತ ಹೆಚ್ಚಿನ ಮೌಲ್ಯ ಹೊಂದಿರುತ್ತೆ ಅಂತ. ರುಪಿ ಅರ್ನ್ಡ್ ಟುಡೇ ಈಸ್ ಬೆಟರ್ ದ್ಯಾನ್ ರುಪಿ ಅರ್ನ್ಡ್ ಟುಮಾರೋ. ಏನಾಗುತ್ತೆ ವ್ಯಾಪಾರಸ್ಥರಿಗೆ, ಬಹಳಷ್ಟು ಸಲ ತಾವು ಮಾರಬೇಕಾದ ಸರಕನ್ನು 10% ಲಾಭ ಬಂದ ತಕ್ಷಣ ಅದನ್ನು ಮಾರಲಾರದೆ ನಾಳೆ ಮಾರಿದರೆ 20%ಗೆ ಮಾರಬಹುದು ಅನ್ನುವಂಥ ಆಲೋಚನೆಯೊಂದಿಗೆ ಮಾರಾಟವನ್ನು ಕಡಿಮೆ ಸ್ಥಗಿತಗೊಳಿಸಿಬಿಡ್ತಾರೆ, ಕಡಿಮೆ ಮಾಡ್ಕೋತಾರೆ. ಆದರೆ ಅರ್ಥಶಾಸ್ತ್ರದ ನಾನು ಹೇಳಿರುವ ಸೂತ್ರ ಏನಿದೆ, ಅದು ನೀನು ದುಡ್ಡನ್ನು ಸಂಪಾದನೆ ಮಾಡು, ಹಾಗೂ ಇವತ್ತೇ ಸಂಪಾದನೆ ಮಾಡು. ನಾಳೆ ನೀನು ಮಾಡುವ ಸಂಪಾದನೆಯ ಬಗ್ಗೆ ಯಾವುದೇ ನಿಖರತೆ ಇಲ್ಲ, ಖಚಿತತೆ ಇಲ್ಲ. ಆಗಬಹುದು, ಆಗದೇ ಇರಬಹುದು, ಅಥವಾ ನಿಮ್ಮ ವಸ್ತುವಿನ ಸರಕಿನ ಬೆಲೆ ಕಡಿಮೆ ಆಗ್ಬೋದು. ಉದಾಹರಣೆಗೆ ಹೇಳ್ತೇನೆ, ಇವತ್ತೊಂದು ಮೊಬೈಲ್ ವಸ್ತುವಿನ ಬೆಲೆ ಮಾರುಕಟ್ಟೆಯಲ್ಲಿ 7,800 ರೂಪಾಯಿ ಇದೆ ಅಂದ್ಕೊಂಡ್ರೆ, ನಾಳೆ ಅದನ್ನು 9,000 ರೂಪಾಯಿಗೆ ಮಾರ್ತೀನಿ ಅಂತ ಒಬ್ಬ ಗ್ರಾಹಕ ಏನಾದರೂ ವ್ಯಾಪಾರಸ್ಥ ಯೋಚನೆ ಮಾಡಿದರೆ ಆತ ಮೂರ್ಖನಾಗ್ತಾನೆ. ಇವತ್ತು 7,800 ರೂಪಾಯಿ ಮೌಲ್ಯದ ಮೊಬೈಲ್ ನಾಳೆ ಎಲೆಕ್ಟ್ರಾನಿಕ್ ಮಾರುಕಟ್ಟೆಯಲ್ಲಿ 6,000 ರೂಪಾಯಿ ಆಗುವ ಸಾಧ್ಯತೆಯೇ ಜಾಸ್ತಿ. ಆತ 8,000 ರೂಪಾಯಿಗೆ ಆ ಮೊಬೈಲ್ನ ಯಾವುದಾದ್ರೂ ಗ್ರಾಹಕ ಕೇಳಿದಾಗ 200 ರೂಪಾಯಿ ಲಾಭಕ್ಕೆ ಮಾರಿದರೆ ಆತ ಬುದ್ಧಿವಂತನಾಗ್ತಾನೆ, 9,000 ರೂಪಾಯಿ ಆಸೆ ಪಟ್ಟರೆ ಮೂರ್ಖನಾಗ್ತಾನೆ. ಹೀಗೆ ಹಲವಾರು ಸರಕುಗಳಲ್ಲಿ ಇದು ಕಂಡುಬರುತ್ತೆ. ಇವತ್ತು ಶೇಂಗಾ ಎಣ್ಣೆಯ ಬೆಲೆ 65 ರೂಪಾಯಿ ಕೆ ಜಿ ಇದ್ದರೆ ನಾಳೆ ಅದು ಮಾರುಕಟ್ಟೆ ಬೆಲೆ 70 ರೂಪಾಯಿ ಆಗುತ್ತೆ ಅನ್ನುವಂಥ ಆಲೋಚನೆಯೊಂದಿಗೆ ಆತ ತನ್ನ ಸರಕನ್ನು ಹಾಗೆ ಇಟ್ಕೊಂಡ್ರೆ, ನಾಳೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ತೈಲ ಬೆಲೆ ಕಡಿಮೆ ಆದಾಗ, ಅಥವಾ ಮಲೇಷ್ಯಾದಿಂದ ಬರಬೇಕಾದ ತೈಲ ಬರದೇ ಹೋದಾಗ, ಅಥವಾ ಜಾಸ್ತಿ ಬಂದಾಗ ಅದರ ಬೆಲೆ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಹೀಗೆ ಬದುಕಿನಲ್ಲಿ ಯಾವ ಸಂದರ್ಭದಲ್ಲಿ ನೀವು ಸಂಪಾದನೆ ಮಾಡಬೇಕೋ ಆ ಕ್ಷಣದಲ್ಲಿಯೇ ಮಾಡಿ ಅದನ್ನು ನಿಮ್ಮ ಹತ್ರ ಇಟ್ಕೋಬೇಕೇ ವಿನಃ ನಾಳೆ ಇದಕ್ಕಿಂತ ಹೆಚ್ಚಿನ ಸಂಪಾದನೆ ಮಾಡ್ಕೋತೇನೆ ಅಂಥೇಳಿ ಬಿಟ್ಟುಬಿಟ್ರೆ ಬಹಳಷ್ಟು ಸಲ ನಾವು ನಷ್ಟವನ್ನು ಅನುಭವಿಸ್ತೇವೆ ಅನ್ನುವ ಪರಿಜ್ಞಾನವನ್ನು ಇಟ್ಕೊಂಡು ನಾವು ವ್ಯವಹಾರ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.